ನೀ ಸಾಯಿಬಾಬಾ ಏನ್ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ ನೋಡೋಣ ಅಥವಾ ನಿಮ್ಮ ಇಚ್ಛೆಯ ಗುರುಗಳು ಏನು ಹೇಳ್ತಾರೆ ನೋಡುವ

ಜ್ಞಾನ ಇದೆ ಸ್ಪಿರಿಚುಲಿಟಿ ಗೊತ್ತಿದೆ ಎಲ್ಲ ಗೊತ್ತಿದೆ ಆದರೆ ಅಳವಡಿಸ್ಕೊಳ್ತಾ ಇಲ್ಲ ಜೀವನದಲ್ಲಿ ಯಾಕೆ ಅನ್ನೋ ಇಂಥದ್ದು ಇದೆ ಪ್ರಾಕ್ಟೀಸ್ ಮಾಡಿ ಒಂಚೂರು ಜಾಸ್ತಿ ಅನ್ನುವಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಎಸ್ ನಿಮ್ಮ ಒಳ್ಳೆತನನ ಯಾರ್ಯೂ ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಕಣ್ಣಿಗೆ ಕಾಣಿಸ್ತೇ ಇರುವಂಥ ಎಷ್ಟೋ ಸತ್ಯಗಳು ಎಷ್ಟೋ ಪ್ರಶ್ನೆಗೆ ಉತ್ತರಗಳು ನಿಮಗೆ ಗೋಚರಿಸುತ್ತೆ ಆದರೆ ನೀವು ತುಂಬ ಒಳ್ಳೆಯವರಾಗಿರೋ ಕಾರಣದಿಂದ ನಿಮಗೆ ಉತ್ತರಗಳು ಗೋಚರಿಸ್ತಾ ಇಲ್ಲ ಅಷ್ಟೇನೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ನಿಮ್ಮ ಒಳ್ಳೆತನದಿಂದ ನಿಮಗೆ ಕೆಟ್ಟದಾಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಒಳ್ಳೆತನ ಕೆಟ್ಟದಲ್ಲ ನೀವು ತುಂಬ ಒಳ್ಳೆಯವರು ಅಂಥ ಒಳ್ಳೆತನ ಪ್ರದರ್ಶನ ಮಾಡ್ತಾ ಇರೋದು ತಪ್ಪು ಅಂತ ಅನ್ಸುತ್ತೆ ಸೊ ನಿಮ್ಮ ಒಳ್ಳೆತನ ಯಾರಾದರೂ ಉಪಯೋಗ ಪಡಿಸ್ಕೊಳ್ತಾ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಸೊ ರಿಲೇಶನ್ಶಿಪ್ ಹ್ಯಾಸ್ ಎ ಶೆಲ್ಫ್ ಲೈಫ್ ಆ್ಯಂಡ್ ಎಂಡ್ ಒನ್ ಡೇ ಅಂತ ಇದೆ ಒಂದಲ್ಲ ಒಂದು ದಿನ ಎಲ್ಲವೂ ಕೂಡ ಅಂತಿಮ ಆಗಬೇಕು ಸೊ ಎಸ್ ಪಂಜರದ ಪಕ್ಷಿಗಳು ಆರಿ ಹೋಗುವಂಥ ಸಮಯ ಬಂದಿದೆ ಅವಕ್ಕೆ ಬಿಡುಗಡೆಯ ಮಾರ್ಗನ ಅಥವಾ ಬಿಡುಗಡೆನ ಮಾಡಿಕೊಡಿ ಅಥವಾ ಬಿಡುಗಡೆಯ ದಾರಿನ ಮಾಡಿಕೊಡಿ ಅನ್ನುವಂಥದ್ದು ಇದೆ ಯಾರನ್ನು ಯಾರು ಬಂಧನದಲ್ಲಿ ಇಡಬಾರ್ದು ರಿಲೇಶನ್ಶಿಪ್ ಆಗಲಿ ಅಥವಾ ಬೇರೆ ಯಾವುದೇ ವಿಚಾರ ಆಗಲಿ ಒಂದು ಎಂಡಿಂಗ್ ಸಿಚುವೇಷನ್ ಬಂದಿದೆ ಅನ್ನುವಂಥದ್ದು ಇದೆ ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ ಸೊ ಎಸ್ ಕಟ್ ಕ್ಲಿಯರ್ ಕ್ಯಾನ್ಸಲ್ ಎಲ್ಲ ತಪ್ಪುಗಳನ್ನ ಎಲ್ಲ ಕಹಿ ನೆನಪುಗಳನ್ನ ಅಥವಾ ಎಲ್ಲ ಕಹಿ ಜೀವನದ ಅನುಭವಗಳನ್ನ ನೋವುಗಳನ್ನ ಎಲ್ಲವನ್ನೂ ಕೂಡ ಬಿಟ್ಟು ಹಾಕಿ ಮುಂದುವರಿ ಜೀವನದಲ್ಲಿ ಅನ್ನುವಂಥದ್ದು ಇದೆ ಸೊ ತ್ರೀ ಮ್ಯಾಜಿಕ್ ತ್ರೀ ಸಿ ಎಸ್ ತ್ರೀ ಮ್ಯಾಜಿಕ್ಕು ಯಾವಾಗಲೂ ನೆನಪಿರಲಿ ಅನ್ನುವಂಥದ್ದು ಯಾವಾಗಲೂ ಹೇಳ್ತಾರೆ ಇವತ್ತು ಅದೇ ಹೇಳ್ತಾ ಇದ್ದಾರೆ ಸೊ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಮಾತುಗಳು ಒಳ್ಳೆಯ ಕರ್ತವ್ಯ ಪಾಲನೆ ಇದೆಲ್ಲವೂ ಕೂಡ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ವಾಪಸ್ ಬರುತ್ತೆ ಹಾಗಾಗಿ ಒಳ್ಳೆಯತನದ ಹಾದಿಲೆ ನೆಡಿರಿ ಅನ್ನುವಂಥದ್ದು ಇದೆ ಕೊಟ್ಟ ಮಾತಿಗೆ ತಪ್ಪಬಾರ್ದು ಕೆಟ್ಟ ಯೋಚನೆ ಮಾಡಬಾರ್ದು ಅನ್ನುವಂಥದ್ದು ಇದೆ ಸೊ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಿ ಅನ್ನುವಂಥದ್ದು ಜೊತೆಗೆ ಯಾರಿಗೆ ಒಂದು ಮಾತು ಕೊಟ್ಟು ತಪ್ಪಿದ್ದೀರಾ ಏನೊಂದು ಹರಕೆ ಇರಬಹುದು ಅಥವಾ ಕಣ್ಣುಗಳ ವಿಚಾರದಲ್ಲಿ ಭಗವತಿಗೆ ಏನು ಮಾತು ಕೊಟ್ಟಿದ್ದೀರಾ ಕಣ್ಣಿಗೆ ಸಂಬಂಧಪಟ್ಟಂಗೆ ಮತ್ತು ಹಣೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತುಗಳನ್ನ ಕೊಟ್ಟು ತಪ್ಪಿದ್ದೀರಾ ಅದನ್ನು ಸರಿಪಡಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ದೇವಿಗೆ ಕಣ್ಣು ಮಾಡಿಸ್ಕೊಡ್ತೀನಿ ಅಥವಾ ಕಣ್ಣು ಕೊಡ್ತೀನಿ ಅಂತ ಅಂದ್ಕೊಂಡು ಕೊಟ್ಟಿಲ್ಲ ಅನ್ನುವಂಥದ್ದು ಕೆಲವರು ದುಷ್ಟರು ದೇವಿಯ ಕಣ್ಣುಗಳನ್ನ ಕಿತ್ತಿದ್ದಾರೆ ಇದನ್ನ ಅನುಭವಿಸ್ಲಿಕ್ಕೆ ರೆಡಿಯಾಗಿರಿ ಇದಕ್ಕೆ ದೊಡ್ಡ ಶಿಕ್ಷೆ ಕಾದಿದೆ ಬೇಡ ಅಂತ ಅಂದರೆ ಸಾಧ್ಯ ಆದಷ್ಟು ಬೇಗ ಆದಷ್ಟು ಬೇಗ ಹೋಗಿ ಏನು ತಪ್ಪು ಮಾಡಿದಿರೋ ಆ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮದುವೆಯ ವಿಚಾರಕ್ಕೆ ಮಾಡಿರುವಂಥ ಪ್ರತಿಜ್ಞೆಗಳನ್ನ ಬಿಟ್ಟು ನೀವು ನಿಮ್ಮ ಮನೆಯವರು ಬೇರೆ ವಿಚಾರದಲ್ಲಿ ಕೈ ಹಾಕಿದ್ರೆ ಅದು ಕೂಡ ಸಾಕಷ್ಟು ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ ಕೊಟ್ಟ ಮಾತಿಗೆ ತಪ್ಪಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಕಿರೀಟ ಕೂಡ ಮಾಡಿಸ್ತಾರೆ ಯಾರೋ ಕಿರೀಟ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಸೈಲೆಂಟಾಗಿ ಕೆಲಸಗಳನ್ನ ಮಾಡಿ ಮಾತು ಕಡಿಮೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಫ್ರೀ ವಿಲ್ ಇದೆ ಸೊ ಆಗಲೇ ಹೇಳ್ದಂಗೆ ನಿಮ್ಮ ದೇಹದಲ್ಲಿ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಪೂರ್ವಜರಾಗಿರಲಿ ನಿಮ್ಮ ಏಂಜಲ್ಸ್ ಆಗಿರಲಿ ಅಥವಾ ಯಾವುದೇ ರೀತಿಯ ಬಂಧನ ನಿಮ್ಮಿಂದ ಆಗಿದರೆ ಅದನ್ನು ಬಿಡುಗಡೆ ಮಾಡಿಸ್ಕೊಳ್ಳಿ ಮಾಡಿಕೊಳ್ಳಿ ಅಥವಾ ಮಾಡಿ ಕೊಡಿ ಮೂರು ಜನನು ಕೇಳ್ತಾ ಇರೋದ್ರಿಂದ ಮೂರು ಜನರಿಗೂ ಇಲ್ಲಿ ಆನ್ಸರ್ಸ್ ಇದೆ ಸೊ ಏನು ಗೊತ್ತಿಲ್ದಿರೋ ಅಂತ ನನ್ನಂಥ ಅಮಾಯಕರಿಗೆ ಕೇಳೋದಾದ್ರೆ ಸೇಂಜಲ್ಸ್ ಇದ್ದಾರೆ ಬಾಬಾ ಇದ್ದಾರೆ ಅವರು ನಿಮ್ಮ ಜೀವನನ ಹೇಗೆ ನಡೆಸ್ಕೊಂಡು ಹೋಗ್ತಾರೋ ಹಾಗೆ ನೀವು ಅವ್ರ ಪರವಾಗಿ ಅವ್ರು ಏನೇ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥ ರೀತಿಗೆ ಬನ್ನಿ ಅದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಯಾವಾಗ್ಲೂ ಕ್ರಿಯೇಟಿವ್ ಆಗಿ ಬ್ಯಾಲೆನ್ಸ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪಿತ್ತ ಕಫ ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪಂಚಭೂತಗಳನ್ನ ಒಂಚೂರು ಬಾಡಿಲಿ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ ಇಲ್ಲಿ ಗುರು ದತ್ತಾತ್ರೇಯ ಆಶೀರ್ವಾದ ಇದೆ ಸೊ ಹಾಗಾಗಿ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕೆ ಹೊರತು ಓಡೋಗಬಾರ್ದು ಸೊ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದೆ ಪರಿಹಾರ ಕೊಟ್ಟಿದ್ದೀನಿ ಚಿಂತೆ ಬೇಡ ಅನ್ನುವಂಥ ಭರವಸೆ ಇದೆ ಆ ಶಕ್ತಿ ದೇವತೆಯ ಆಶೀರ್ವಾದ ಇರೋವರೆಗೂ ನಿನ್ನಲ್ಲಿ ಶಕ್ತಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ತ್ರಿಶೂಲ ಮತ್ತೆ ನಂದಿ ಆದಿ ಯೋಗಿಯ ಆಶೀರ್ವಾದ ಕೂಡ ಇಲ್ಲಿ ಇದೆ ಎಸ್ ಸೆಲೆಬ್ರೇಷನ್ ಆಗಿಲ್ಲ ಆಗಿಲ್ಲ ಅಂತ ಅನ್ಕೋಬೇಡಿ ಯಾವಾಗಲೂ ಯಾವಾಗ್ಲೂ ಒಳ್ಳೆಯದನ್ನ ಯೋಚನೆ ಮಾಡಿ ನೆಗೆಟಿವ್ ಆಗಿ ನಕಾರಾತ್ಮಕತೆಯಿಂದ ಯೋಚನೆ ಮಾಡಬೇಡಿ ಒಳ್ಳೆಯ ಆಲೋಚನೆಗಳು ಒಳ್ಳೆಯದನ್ನೇ ಮಾಡುತ್ತೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋ ಇದೆ ಇಲ್ಲಿ ಸೊ ಡಿವೈನ್ ಟೈಮಿಂಗ್ ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ನಿಮಗೆ ಅಂತ ಅನ್ನಿಸ್ತಾ ಇರ್ಬೋದು ನಾನು ಅಂದ್ಕೊಂಡಿರೋ ಸಮಯಕ್ಕೆ ಆಗ್ತಾ ಇಲ್ಲ ಅಥವಾ ನನ್ನ ಡಿವೈನ್ ಟೈಮಿಂಗ್ ಯಾವತ್ತೂ ಬರೋದೇ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಬಂದಂಥ ಡಿವೈನ್ ಟೈಮಿಂಗನ್ನು ನಾವು ಕೈ ಚೆಲ್ಲಿ ಕಳ್ಕೊಂಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಒಳ್ಳೆ ಸಮಯ ಬಂದಾಗ ಆ ಸಮಯನ ಕೈ ಚೆಲ್ಲೋದು ತಪ್ಪು ಸೊ ಆ ಸಮಯ ಏನು ಬಂದಿತ್ತು ಆ ಸಮಯನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅವಕಾಶಗಳಾಗ್ಲಿ ಸಮಯ ಆಗಲಿ ಕೈ ಜಾರಿ ಹೋಗದಿರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ ಯಾರಿಗೊತ್ತು ಬಂದಂಥ ಸಮಯ ಮತ್ತೆ ಬರೋದಿಲ್ಲ ಸೊ ನೆನ್ನೆನೆ ಇವತ್ತಿಗೆ ವಾಪಸ್ ಬರೋದಿಲ್ಲ ಅಂದಮೇಲೆ ನಮಗೆ ಬಂದಿರುವಂಥ ಲಕ್ ಮತ್ತೊಮ್ಮೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ರೂಪಾಂತರಗಳು ಬೇರೆ ರೀತಿಯಲ್ಲಿ ಬೆಟರ್ ವರ್ಷನ್ ಒಂದಷ್ಟು ಸಿಗಬಹುದು ಓಕೆ ಗ್ರೇಸ್ ಇದೆ ಸೊ ಎಲ್ಲ ರೀತಿಯಲ್ಲೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರ ಜೊತೆಗೆ ಗುರುಗಳು ಕೂಡ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ನೀವು ಅಂದ್ರೆ ಗುರುಗಳಿಗೇನೆ ಗೌರವ ಇದೆ ಸೊ ಹಾಗಾಗಿ ನೀವೇನು ಅನ್ಕೊಂಡಿದ್ದೀರೋ ಅದನ್ನ ತುಂಬಾ ಚೆನ್ನಾಗಿ ನಿಮ್ಗಿಂತ ಹೆಚ್ಚು ದೇವರು ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ಕಳಿಸೋದಕ್ಕೆ ಅವರು ಪ್ರಯತ್ನನ ಪಡ್ತಾರೆ ನಿಮ್ಮ ಸರಿ ದಾರಿ ಯಾವುದು ಅನ್ನೋದನ್ನ ಅವರು ಆಯ್ಕೆ ಮಾಡ್ತಾರೆ ಅನ್ನೋ ಅಂಥದ್ದು ಇದೆ ಸೊ ಸಾಧ್ಯ ಇರೋರು ಅನುಕೂಲ ಇರೋರು ಧೂಪ ದೀಪ ನೈವೇದ್ಯದಿಂದ ಪೂಜೆ ಮಾಡಿ ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲ ರೀತಿಯ ಚಿಂತೆಗಳನ್ನ ಎಲ್ಲ ರೀತಿಯ ಭಯಗಳನ್ನ ಕೋಪ ಅಸೂಗೆ ನೋವು ದುಃಖ ದುಮ್ಮಾನ ಖಾಯಿಲೆ ಎಲ್ಲವನ್ನೂ ಕೂಡ ಈ ಒಂದು ಹೋಮ ಬಗೆಹರಿಸ್ಕೊಡುತ್ತೆ ಅನ್ನುವಂಥದ್ದು ಇದೆ ಯಾವುದೇ ಕಾರಣಕ್ಕೂ ಮೆಡಿಟೇಷನ್ ಅನ್ನೋದನ್ನ ಮರಿಬೇಡಿ ಮಾಡ್ತಾ ಇರಿ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಸೊ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಲಿ ಸಫರ್ ಮಾಡ್ತಾನೆ ಇರ್ತಾರೆ ಆ ಸಫರಿಂಗೂ ಕೂಡ ಒಂದು ಅರ್ಥ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಾಟ್ ಜಡ್ಜ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮ ಫ್ರೀ ಫ್ರೀಯಾಗಿ ಬಿಡಿ ಇವ್ರ ಹೀಗೆ ಅವ್ರ ಹೀಗೆ ಅವ್ರ ಕಷ್ಟ ದೊಡ್ಡದು ಇವ್ರ ಕಷ್ಟ ದೊಡ್ಡದು ನನ್ನ ಕಷ್ಟ ದೊಡ್ಡದು ಈ ಥರ ಯೋಚನೆ ಮಾಡ್ದಿರಾ ಅವರು ಶ್ರೀಮಂತವಾಗಿದ್ದಾರೆ ಅವ್ರ ಜೀವನ ಚೆನ್ನಾಗಿದೆ ಅವ್ರಿಗೆ ಅದೃಷ್ಟ ಚೆನ್ನಾಗಿದೆ ಅಂತ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಆಧ್ಯಾತ್ಮಿಕ ದಾರಿಲಿ ನೀವು ನೆಡಿರಿ ಅನ್ನೋ ಅಂಥದ್ದು ಇಲ್ಲಿ ಇದೆ ಸೊ ಹೇಗೆ ಇದನ್ನ ಅಳವಡಿಸ್ಕೊಳ್ತಿರೋ ನಿಮಗ್ ಬಿಟ್ಟಂತ ವಿಚಾರ ಈಗ ಕಾರ್ಡ್ ನೋಡೋಣ ಮೂರಲ್ಲಿ ಯಾವ್ದಾದ್ರೂ ಒಂದ್ ಆಯ್ಕೆ ಮಾಡಿ ನಿಮ್ಗೆ ಏನ್ ಬರುತ್ತೆ ಅಂತ ನೋಡೋಣ ಮೊದಲನೇದು ಎರಡನೇದು ಮೂರನೇದು ಸೊ ಮೂರು ಮೂರಕ್ಕೂ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಆಲ್ ಈಸ್ ವೆಲ್ ಕರ್ಮ ಅಂತ ಇದೆ ಸೊ ಎಸ್ ಎಲ್ಲವೂ ಕೂಡ ಎಲ್ಲ ದೇವಾನು ದೇವತೆಗಳು ಕೂಡ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಬಗೆಹರಿಸ್ತಾರೆ ನಿಮಗೆ ರಕ್ಷಣೆ ಇದೆ ಗೈಡೆನ್ಸ್ ಇದೆ ಅನ್ನುವಂಥದ್ದು ಇದೆ ಕರ್ಮ ಇದೆ ಸೊ ಹಾಗಾಗಿ ಅದು ಕ್ಲಿಯರ್ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಫೇಸ್ ತ ಪೇನ್ ನೋವನ್ನು ಅನುಭವಿಸಿ ಅಂತ ಹೇಳ್ತಾ ಇಲ್ಲ ನೋವನ್ನು ಎದುರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಮೂರಲ್ಲಿ ಯಾರು ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರಿ ಗೊತ್ತಿಲ್ಲ ನೋಡೋಣ ಮೂರು ಆಯ್ಕೆ ಮಾಡ್ಕೊಂಡು ಕೂಡ ನೋಡಬಹುದು ಮೊದಲನೇದು ಯಾರು ಆಯ್ಕೆ ಮಾಡಿದಿರ ಸರೆಂಡರ್ ಅಂತ ಇದೆ ಸೊ ತುಂಬಾ ಗ್ರೇಟ್ ಫೀಲ್ ಮಾಡಿ ಒಂದು ಅತ್ಯುತ್ತಮ ಭಾವನೆಯನ್ನ ಇಟ್ಕೊಳ್ಳಿ ಉನ್ನತವಾದ ಮಟ್ಟಕ್ಕೆ ನಿಮ್ಮ ಆಲೋಚನೆಗಳು ಇರಲಿ ಎಲ್ಲವನ್ನೂ ಕೂಡ ನಿಮ್ಮ ಮಾಸ್ಟರ್ಸ್ಗೆ ಏಂಜಲ್ಸಿಗೆ ಅಥವಾ ನಿಮ್ಮ ಕರೆಂಟ್ ಸಿಚುವೇಶನ್ನ ಡೀಲ್ ಮಾಡ್ತಾ ಇರುವಂತ ನಿಮ್ಮ ಸ್ಪಿರಿಟ್ ಗೈಡ್ಸಿಗೆ ಅಥವಾ ನಿಮ್ಮ ಗುರುಗಳಿಗೆ ಅಥವಾ ನಿಮ್ಮ ಇಷ್ಟ ದೇವತೆಗಳಿಗೆ ಈ ಸಮಸ್ಯೆಯನ್ನ ಅಥವಾ ಈ ಸಮಯನ ಸರೆಂಡರ್ ಮಾಡಿಬಿಡಿ ಅವರ ಪಾದಗಳಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಏನು ಹೇಳ್ತೀವಿ ಹಾಗೆ ಅವರ ಪಾದಕ್ಕೆ ಅರ್ಪಣೆ ಮಾಡಿಬಿಡಿ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ನೋವಿರ್ಲಿ ನಗು ಇರಲಿ ಎಲ್ಲವನ್ನೂ ಕೂಡ ಅವರು ನಿಭಾಯಿಸ್ತಾರೆ ಓಕೆ ಸರೆಂಡರ್ ಇದು ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಯು ಆರ್ ದ ಯೂನಿವರ್ಸ್ ಅಹಂ ಬ್ರಹ್ಮಾಸ್ಮಿ ಅಂತ ಇದೆ ಎಕ್ಸ್ಪ್ಲೋರ್ ದ ಯೂನಿವರ್ಸ್ ವಿತ್ ಇನ್ ಯು ನಿಮ್ಮೊಳಗಿನ ಬ್ರಹ್ಮಾಂಡವನ್ನ ಆ ಚೈತನ್ಯ ಶಕ್ತಿನ ಕಂಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೆವೆನ್ ಚಕ್ರನ ಮೀರಿದಂಥ ಒಂದು ಆಧ್ಯಾತ್ಮಿಕ ಲೋಕದ ಪ್ರಯಾಣಕ್ಕೆ ನೀವು ರೆಡಿಯಾಗಿದ್ದೀರಾ ಹಾಗಾಗಿ ನಿಮ್ಮ ಚಕ್ರಗಳು ಇನ್ನ ಹೆಚ್ಚು ಆಕ್ಟಿವ್ ಆಗಿ ಚಕ್ರದಾಚೆಯ ಜೀವನ ಏನು ಅನ್ನೋದನ್ನ ಇನ್ ಮುಂದೆ ತಿಳ್ಕೊಳ್ತೀರಾ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಮೂರನೇ ಕಾರ್ಡ್ ಯಾರು ಆಯ್ಕೆ ಮಾಡಿದೀರ ಶಿವಶಕ್ತಿ ಇದೆ ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿನ ಇನ್ ಅಂಡ್ ಎನ್ ಎನರ್ಜಿನ ಪ್ರಕೃತಿ ಪುರುಷರು ಅಂತ ಏನ್ ಕರೀತಾರೆ ನಮ್ಮ ಲೆಫ್ಟ್ ಬಾಡಿ ಪಾರ್ಟ್ ನಮ್ಮ ಲೈಫ್ ರೈಟ್ ಬಾಡಿ ಪಾರ್ಟ್ ಏನಿದೆ ಇದೇನೆ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿ ಲೆಫ್ಟ್ ಸೈಡ್ ಫೆಮಿನೈನ್ ಎನರ್ಜಿ ಇರುತ್ತೆ ರೈಟ್ ಸೈಡ್ ಮಸ್ ಮಸ್ಕ್ಯುಲರ್ ಎನರ್ಜಿ ಇರುತ್ತೆ ಸೊ ಹಾಗಾಗಿ ಇದೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಳ್ಳೇದಾಗತ್ತೆ ಕುಂಡಲಿನಿ ಶಕ್ತಿನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ದಿಸ್ ಲೈಫ್ ಹಾಗಾಗಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಇಬ್ಬರು ಈಕ್ವಲ್ ಇದ್ದೀರ ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ ಹಸ್ಬೆಂಡ್ ದೊಡ್ಡವರು ಅಂತ ಇಲ್ಲ ವೈಫ್ ಚಿಕ್ಕೋರು ಅಂತ ಇಲ್ಲ ಅಥವಾ ವೈಫ್ ದೊಡ್ಡವರು ಹಸ್ಬೆಂಡ್ ಚಿಕ್ಕವರು ಅಂತ ಇಲ್ಲ ನಾನು ಹೇಳ್ತಾ ಇರೋದು ಪವರ್ ಬಗ್ಗೆ ವೈಸ್ ಬಗ್ಗೆ ಎಲ್ಲ ಸೊ ಹಾಗಾಗಿ ಎಲ್ಲವನ್ನು ಈಕ್ವಲ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಏನಾದರೂ ರೆಮಿಡಿ ಸಿಗುತ್ತಾ ನೋಡೋಣ ಡಿಸಾಲ್ವ್ ಯುವರ್ ವರೀಸ್ ಓಕೆ ಸೊ ಪ್ರೊಟೆಕ್ಷನ್ ಸಿಗಿಲ್ ಸಿಗತ್ತೆ ಸೊ ಸಿಂಬಲ್ ಅಥವಾ ಸಿಗಿಲ್ನ ಚಿಕ್ಕ ಫ್ಯಾಬ್ರಿಕ್ ಅಥವಾ ಒಂದು ಬಟ್ಟೆ ಮೇಲೆ ಆ ಒಂದು ಚಿತ್ರಾನ ಪ್ರೊಟೆಕ್ಷನ್ ಚಿತ್ರಾನ ಬಿಡಿಸ್ಬಿಟ್ಟು ಅದನ್ನು ಒಂದು ರಕ್ಷಣೆಯ ಚಿತ್ರನ ಒಂದು ಸಿಂಬಲ್ಸ್ನ ಬರ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರ ಇದನ್ನ ಬಟ್ಟೆ ಮೇಲೆ ಬರ್ಕೊಳ್ಳಿ ನೀವು ಧರಿಸುವಂಥ ಬಟ್ಟೆ ಮೇಲೆ ಬರ್ಕೊಂಡು ಧರಿಸಿ ಅಂತ ಇದೆ ಬಟ್ ಆ ಥರ ಏನು ಬೇಡ ನೀವು ಅದನ್ನು ಕೈ ಮೇಲೆ ಕೂಡ ಬರ್ಕೊಳ್ಬಹುದು ಸೊ ಏನೇ ಏನು ಬೇಕಾದರೂ ಸಿಗಿಲ್ಸ್ ಸಿಗುತ್ತೆ ಸೊ ಆ ಸಿಗಿಲ್ಸ್ನ ನೀವು ಬರ್ಕೊಳ್ಬಹುದು ತುಂಬ ತುಂಬ ಬರುತ್ತೆ ಅದರಲ್ಲಿ ಕೆಲವನ್ನ ಗೊತ್ತಿರೋರು ರೇಖೆ ಇಲ್ಲರ್ಸಿಗೆ ಗೊತ್ತಿರುತ್ತೆ ಅದನ್ನ ಅವ್ರು ಬರ್ಕೊಳ್ಬಹುದು ಗೊತ್ತಿಲ್ಲ ಅನ್ನೋರು ಸೊ ಒನ್ ಸಿಕ್ಸ್ ಒನ್ ಸೆವೆನ್ ಚಾಂಟ್ ಮಾಡಿ ಇದರಿಂದ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸೈನಿಂಗ್ ಆಫ್ ಟೇಕ್ ಕೇರ್